ನಮಸ್ಕಾರ ವೀಕ್ಷಕರೇ. ಬಲು ಕುತೂಹಲ ಕೆರಳಿಸಿದ್ದ ಆರ್ಸಿಬಿ ತಂಡದ ನಾಯಕತ್ವದ ಪ್ರಶ್ನೆಗೆ ಈಗ ತೆರೆ ಬಿದ್ದಿದೆ. ಆರ್ಸಿಬಿ ತಂಡದ ನಾಯಕನಾಗಿ ಫಾಫ್ ಡು ಪ್ಲೆಸಿಸ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಆರ್ಸಿಬಿ ತಂಡದ ನಾಯಕತ್ವದ ವಿಚಾರದಲ್ಲಿ ಹಲವಾರು ಆಟಗಾರರ ಹೆಸರು ಕೇಳಿ ಬಂದಿತ್ತು. ವಿರಾಟ್ ಮತ್ತೆ ನಾಯಕನಾಗಬೇಕೆಂಬ ಅಭಿಮಾನಿಗಳ ಕೂಗು ಕೂಡ ಜೋರಿತ್ತು. ಮ್ಯಾಕ್ಸ್ವೆಲ್ ಮತ್ತು ದಿನೇಶ್ ಕಾರ್ತಿಕ್ ರವರ ಹೆಸರು ಕೂಡ ಕೇಳಿ ಬಂದಿತ್ತು. ಆದರೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಈಗ ಅಭಿಮಾನಿಗಳಿಗೆ ಶಾಕ್ ನೀಡಿದೆ. ಕಳೆದ ಬಾರಿ ಸಿಎಸ್ಕೆ ಐಪಿಎಲ್ ಗೆಲುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ದಕ್ಷಿಣ ಆಫ್ರಿಕಾದ ಆಟಗಾರ ಫಾಫ್ ಡು ಪ್ಲೆಸಿಸ್ ಅವರಿಗೆ ನಾಯಕತ್ವದ ಜವಾಬ್ದಾರಿಯನ್ನು ನೀಡಿದೆ. ಈವರೆಗೆ ಎಲ್ಲ ಐಪಿಎಲ್ ತಂಡಗಳು ತಮ್ಮ ತಂಡದ ನಾಯಕನನ್ನು ಹೆಸರಿಸಿ ಸಮರಾಭ್ಯಾಸವನ್ನು ಕೂಡ ಪ್ರಾರಂಭಿಸಿದ್ದವು. ಈಗ ಆರ್ಸಿಬಿ ಕೂಡ ಅಭಿಮಾನಿಗಳು ಕಾತುರದಿಂದ ಕಾಯುತ್ತಿದ್ದ ನಾಯಕತ್ವದ ಪ್ರಶ್ನೆಗೆ ತೆರೆ ಎಳೆದಿದೆ. ಇನ್ನು ಡು ಪ್ಲೆಸಿಸ್ ಕೂಡ ಒಬ್ಬ ಅನುಭವಿ ಆಟಗಾರ ಮಾತ್ರವಲ್ಲದೆ ಸೌತ್ ಆಫ್ರಿಕಾ ತಂಡವನ್ನು ಮುನ್ನಡೆಸಿದ ಅನುಭವ ಹೊಂದಿದ್ದಾರೆ. ಇನ್ನು ಐಪಿಎಲ್ ನಲ್ಲಿ ಕೂಡ ಇವರು ಹೆಚ್ಚು ಪಂದ್ಯವನ್ನು ಆಡಿರುವ ಅನುಭವವನ್ನು ಹೊಂದಿದ್ದಾರೆ. ಅದೇನೇ ಇರಲಿ, ಫಾಫ್ ಡು ಪ್ಲೆಸಿಸ್ ಆರ್ಸಿಬಿ ತಂಡವನ್ನು ಯಾವ ರೀತಿ ಮುನ್ನಡೆಸುತ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ.